ಯಾವಾಗ ರಾಜ ಮಹಾರಾಜರ ಕಾಲದಿಂದ ಪ್ರಜಾಪ್ರಭುತ್ವ ಅಂತ ಬಂದ ಮೇಲೆ ಮತ್ತೆ ಅದು ರಾಜಕೀಯಕ್ಕೆ ವಾಲಿ ಮತ್ತೆ ಒಂದು 10% 20% ಪ್ರಭಾವಿತ ಕೈಯಲ್ಲೇ ಇದೆ. ಇವತ್ತಿನ ಚುನಾವಣೆ ಪ್ರಕ್ರಿಯೆ ಆಗಿದೆ ಅಂದರೆ ಹಣ ಇಲ್ಲದೆ ಹೆಸರಿಲ್ಲದೆ ಪ್ರಭಾವಿ ವ್ಯಕ್ತಿಗಳಲ್ಲದೆ ತೋಳ್ಬಲ ಇದ್ದೇನೆ, ಒಂದು ಪಕ್ಷದ ಬಲ ಇಲ್ಲದೇನೆ, ಯಾರು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡು ಕೂಡ ಗೆಲ್ಲಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಸೊ ಮೊದಲು ಅದಕ್ಕೆ ಬದಲಾವಣೆ ಆಗಬೇಕಾಗಿದೆ. ದೇಶದಲ್ಲಿ ಏನೇ ಬದಲಾವಣೆ ಮುಂಚೆ ರಾಜಕೀಯದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಸೊ ಜನಸಾಮಾನ್ಯರು ಕೂಡ ಬಂದು ನಿಂತ್ಕೊಂಡು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಒಂದು ಸಿಸ್ಟಮ್, ಒಂದು ಪ್ರೊಫೆಷನಲಿಸಂ ಬರಬೇಕಾಗಿದೆ. ಇಲ್ಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ, MP MLA ಸಂಬಳ ತಗೊಳ್ತಾರೆ, ಫೆಸಿಲಿಟಿ ತಗೊಳ್ತಾರೆ, ಎಲ್ಲವೂ ಇದೆ. ಅದನ್ನು ಕೊಡ್ತಿರೋದು ಎಲ್ಲರೂ, ನೀವೆಲ್ಲರೂ ಸೇರಿ ಕೊಡ್ತಿರೋದು ಎಲ್ಲ ಜನಸಾಮಾನ್ಯರಿಂದಲೇ ಸರ್ಕಾರ ನಡೀತಿರೋದು. ಸೊ ಇಷ್ಟೆಲ್ಲ ಕೊಟ್ಟರೆ ಮೇಲೆ ಯಾಕೆ ಒಂದು IT BT ಕಂಪ್ನಿಗಳಲ್ಲಿ ಒಂದು ಯಾವುದೇ ಒಂದು ಕೆಲಸ ಎಲ್ಲೇ ಕೆಲಸಕ್ಕೋದ್ರು ಕೂಡ ಒಂದು ಶಿಸ್ತುಬದ್ಧವಾಗಿ ಯಾಕೆ ಕೆಲಸ ಮಾಡಿ ರಿಪೋರ್ಟ್ ಕೊಡ್ತಾರೋ ಅದೇ ಥರ ಒಂದು ವ್ಯವಸ್ಥೆ ಇನ್ನೂ ಬರಬೇಕಾಗಿದೆ. ಸೊ ಆ ಒಂದು ದಾರಿಗೆ ಇವ್ರನ್ನೆಲ್ಲ ನಾವು ಏನೋ ಒಂದು ಇಂಟರ್ವ್ಯೂ ಮಾಡಿ ನಮ್ಮ ಈ ಒಂದು ಸಿಸ್ಟಮ್ ಹೇಳಿ ನೋಡಪ್ಪ, ಇಲ್ಲಿ ಗೆಲ್ಲವೂ ಸೋಲಲ್ಲ, ನೀವು ಗೆಲ್ಲೋದು ಇಲ್ಲ ಸೋಲೋದು ಇಲ್ಲ, ಒಂದು ಕೆಲಸಕ್ಕೆ ಯಾರೋಗೆ ಅರ್ಜಿ ಹಾಕಿ ಕೆಲಸ ಸಿಗದ್ರೆ ಗೆದ್ಬಿಟ್ಟೆ ಅಂತ ಅನ್ಕೊಳಲ್ಲ, ಕೆಲಸ ಶುರುವಾಯಿತು ಅನ್ಕೊಂತಾರೆ. ಸೊ ಆ ಥರ ಒಂದು ಕೆಲಸ ಇದು, ಈ ಥರ ಕೆಲಸ ನೀವು ಮಾಡಬೇಕು. ಪ್ರತಿಯೊಂದು ಪಾರದರ್ಶಕತೆಯಿಂದ ರಿಪೋರ್ಟ್ ರೆಡಿ ಮಾಡಬೇಕು, ಜನ ಸಂಪರ್ಕದಲ್ಲಿ ಇರಬೇಕು, ಜನಕ್ಕೆ ಏನ್ಬೇಕು ತಿಳ್ಕೊಂಡು ಅದನ್ನು ಆಡಳಿತವರೆಗೂ ಮುಂದಿಟ್ಟು ಪ್ಲಾನಿಂಗ್ಗಳು ಮಾಡಿ ಆ ಪ್ಲಾನಿಂಗು ಜನರು ಡಿಸೈಡ್ ಮಾಡಬೇಕು. ಸೊ ಅದರ ರಿಪೋರ್ಟ್ ಜನರಿಗೆ ಕೊಡಬೇಕು ನೀವು. ಸೊ ಇದಿಷ್ಟು ಪ್ರಕ್ರಿಯೆ ಇರುತ್ತೆ. ಜನ ನೀವು ಕರೆಕ್ಟಾಗಿ ಕೆಲಸ ಮಾಡಿ ರಿಜೆಕ್ಟು ಮಾಡುವಂಥ ಅವಕಾಶ ಇರುತ್ತೆ. ಸೊ ಇದು ಕಂಪ್ಲೀಟ್ಲಿ ಅಧಿಕಾರನ ಪ್ರಜೆಗೆ, ರಾಜರಿಂದ ಪ್ರಜೆಗಳಿಗೆ ವರ್ಗಾಯಿಸುವಂಥ ಒಂದು ದಾರಿ. ಸೊ ಅದಕ್ಕೆ ಈ ಪ್ರಜೆಯನ್ನು ಕಾನ್ಸೆಪ್ಟ್ ಮಾಡಿರೋದು, ಬರೀ ಹೆಸರು ಅಲ್ಲ. ಸೊ ಅದರಿಂದ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಜನ ಯುವಕರುಗಳು ಕೆಲಸ ಮಾಡೋ ಅರ್ಹತೆ ಇರೋದ್ರ ಬಗ್ಗೆ ಮೊದಲೇ ವೇದಿಕೆ ಮಾಡಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಬೆಂಬಲ, ಸೋಷಿಯಲ್ ಮೀಡಿಯಾದಿಂದ ಜನಗಳ ಬೆಂಬಲ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ನಿಮ್ಮ ಬೆಂಬಲ ಕೋರಿ ಬಂದಿದ್ದೀವಿ. ನಿಜವಾಗ್ಲೂ ನಿಮ್ಗೆ ಇದು ಸರಿ ಅನ್ಸಿದ್ರೆ ಚರ್ಚೆ ಮಾಡ್ಬೋದು, ನೀವೆಲ್ಲ ಕ್ವಶನ್ಸ್ ಕೇಳ್ಬೋದು. ಸರಿ ಅನ್ಸಿದ್ರೆ ನೀವು ಒಂದು 4 ಜನಕ್ಕೆ ಇಂಥ ವಿಷಯಗಳನ್ನ ಪ್ರಚಾರ ಮಾಡಿ ನಿಜವಾದ ಪ್ರಜಾಪ್ರಭುತ್ವ ವಾಪಸ್ ಹೋಗ್ಬೇಕಾಗಿದೆ. ನಾವು ಆ ಒಂದು ದಾರಿಲಿ ಈ ಥರ ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡು ಬರ್ತಾ ದಾರಿ ತುಂಬ ಜನ ಮೀಟ್ ಮಾಡಿಕೊಂಡು ಕೆಲವು ಪಾಂಪ್ಲೆಟ್ಸ್ಗಳು ಮಾಡಿದ್ದೀವಿ, ಆ ಪಾಂಪ್ಲೆಟ್ಸ್ಗಳೆಲ್ಲ ಕೊಟ್ಕೊಂಡು ಅದರಲ್ಲಿ ತುಂಬ ವಿಚಾರಗಳಿದೆ ಪಾಂಪ್ಲೆಟ್ಸಲ್ಲಿ. ಸೊ ಇದನ್ನು ನೋಡಿ ಓದಿ ನೀವು ಕರೆಕ್ಟ್ ಅನ್ಸರ್ ಸಪೋರ್ಟ್ ಮಾಡಿ ಅಂತ ನಾವು ಹೊರಟಿದ್ದೀವಿ. ಸರ್ ಪ್ರಪಂಚ ಕೆಡದಿಲ್ಲ ಸರ್, ಕೆಲವರು ಕೆಟ್ಟವರು, ಒಂದು 20% ಜನ ಕೆಟ್ಟವರು ಇಡೀ ಪ್ರಪಂಚ ಕೆಡದು ಅಂತ ಪ್ರಾಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಸರ್ ತುಂಬ ಜನ ಒಳ್ಳೆಯವರು ಇದ್ದಾರೆ ಸರ್, ನಿಮ್ಮಂಥವರು ಇದ್ದಾರೆ, ತುಂಬ ಜನ ಒಳ್ಳೇದಾಗಬೇಕು ಅಂತ ಬಯಸುವಂಥವರು ಇದ್ದಾರೆ. ಒಂದು ದಾರಿ ಅದು ನಿಲ್ಲಬಾರ್ದು, ಆ್ಯಕ್ಚುಲಿ ಆ ಪ್ರಕ್ರಿಯೆ ನಿಲ್ಲಬಾರ್ದು. ಬಹಳಷ್ಟು ಸಿನಿಮಾಗಳಲ್ಲಿ ರಾಜಕಾರಣಿ ಮತ್ತು ರಾಜಕೀಯವನ್ನ ಟೀಕೆ ಮಾಡಿದ್ರು. ಈಗ ನಾವು ಸ್ವತಃ ರಾಜಕಾರಣಿ ಆಗಿದ್ದೀವಿ, ಇಲ್ಲ ಪ್ರಜಾಕಾರಣಿ ಆಗಿದ್ದೀವಿ ಸರ್. ರೀಲ್ ಮತ್ತು ರೀಲ್ ಅದೇ ರೀಲಲ್ಲಿ ರಾಜಕೀಯದ ಬಗ್ಗೆ ಮಾತಾಡಿದ್ದೀನಿ, ರಿಯಲ್ ಅಲ್ಲಿ ಪ್ರಜಾಕೀಯದ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ನಿಜವಾಗ ಆಗ್ಬೇಕಾದ ಇದು ಆಕ್ಚುಲಿ ಇದೇ ನನಗೆ ಹೊಸದಾಗಿ ಹೇಳ್ತಾ ಇಲ್ಲ, ಇದನ್ನು ಹೊಸದಾಗಿ ಇನ್ವೆನ್ಷನ್ ಮಾಡೋದಲ್ಲ. ಆಕ್ಚುಲಿ ಮೂಲವಾಗಿ ಇರಬೇಕಾದಿದೆ ಸಂವಿಧಾನದಲ್ಲಿ ಹೇಳಿರೋದು. ಯಾಕೆ ಯಾರು ಬೇಕಾದ್ರೂ ಬಂದು ತಿನ್ಬೋದು, ಏನೇಳಿ, ಬೇಸಿಕ್ ಶಿಕ್ಷಣ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಹೆಸರು ಇರಬೇಕು, ಈ ದುಡ್ಡು ಖರ್ಚು ಮಾಡಬೇಕು, ಪ್ರಭಾವಶಾಲಿ ಇರಬೇಕು, ಒಬ್ಬರೊಬ್ರು ಬೈಬೇಕು, ಯಾವುದು ಹೇಳಿಲ್ಲ ಸರ್. ಯಾರು ಬೇಕಾದ್ರೂ ಬಂದು ನಿಲ್ಬೋದು. ಬಟ್ ಅವ್ರಿಗೂ ಒಂದು ಸಂಬಳ ಫಿಕ್ಸ್ ಮಾಡಿದ್ದಾರೆ, ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದಕ್ಕೆ ಆರ್ಟ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತಾ ಇದ್ರೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇರುವಂತಹ ಒಂದು ಗೌರ್ಮೆಂಟ್ ಬರಬೇಕು. ಪ್ರಜೆಗಳಿಗೆ ಅಧಿಕಾರ ಇರಬೇಕು, ಪ್ರಜೆಗಳು ಏನ್ ಹೇಳಬೇಕು ಅದನ್ನ ಕೇಳಿಕೊಂಡು ಆಡಳಿತ ನಡೆಸುವಂತ ವ್ಯವಸ್ಥೆ ಬರಬೇಕು. ಒಂದು ದಿನದ ಪ್ರಜಾಪ್ರಭುತ್ವ ಇರಬಾರ್ದು. ಈಗ ಒಂದು ದಿನ ಪ್ರಜಾಪ್ರಭುತ್ವ ಇಲ್ಲ ಬಿಡಿ, ಅದನ್ನು ಕೂಡ ಹಣಕ್ಕೆ ಮಾರಿಕೊಳ್ಳುವಂತ ವ್ಯವಸ್ಥೆ ಮಾಡಿ ಇಟ್ಬಿಟ್ಟಿದ್ದಾರೆ ಓಟನ್ನ. ಆಮೇಲೆ ಹಣದಲ್ಲೇನೆ ಹಣದ ಪ್ರಭಾವದಿಂದ ಕಾರ್ಯಕರ್ತರ ಕೊಂಡುಕೊಂಡು ಅದನ್ನು ಒಂದು ಲಾಬಿ ಮಾಡಿದ್ದಾರೆ. ಸೊ ಎಲ್ಲವೂ ಬಿಸ್ನೆಸ್ ಆಗೋಗಿದೆ. ಸೊ ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಎಜುಕೇಶನ್, ಹೆಲ್ತ್, ಮೀಡಿಯಾ, ಪ್ರತಿಯೊಂದು ಬಿಸ್ನೆಸ್ ಆಗ್ಬಿಡುತ್ತೆ. ಸೊ ಆ ಒಂದು ಬದಲಾವಣೆ ಬಹಳ ಮುಖ್ಯವಾಗಿದೆ. ಇವಾಗ ಖಂಡಿತ ಪ್ರಜಾಪ್ರಭುತ್ವ ಮತ್ತೆ ವಾಪಸ್ ಬರಬೇಕು, ಜನಗಳ ಹಣ ಜನಗಳಿಗೆ ಕಂಪ್ಲೀಟ್ ಆಗಿ ಸೇರ್ಬೇಕು ಅಂದ್ರೆ. ಸರಿ, ಈಗ ಸಿನಿಮಾದಲ್ಲಿ ಬದಲಾವಣೆ ಮಾಡೋದು ಸಲೀಸು. ಈಗ ಏನೋ ಒಂದು ಶೂಟಿಂಗ್ ಮಾಡ್ತಿರ್ತೀವಿ, ಇದು ಸರಿ ಇಲ್ಲ ಅಂತ ಅದು ರಾಜಕೀಯನೇ ಇರ್ಬೋದು ಏನೇ ಇರ್ಬೋದು, ಅದನ್ನು ಕೇಳಿಸಿ ಮತ್ತೊಂದು ಶೂಟಿಂಗ್ ಮಾಡ್ಬೋದು, ಇದು ಬೇಡ ನನಗೆ ಅಂತೇಳಿ. ಬಟ್ ರಿಯಲಲ್ಲಿ ಅದು ಸಾಧ್ಯ ಇಲ್ಲ ಅನ್ಕೊಂತೀನಿ. ನಿಮ್ಗೆ ಕಾಣಿಸಲಿಲ್ಲ ಅಂತೀರಾ ಈಗ? ಅಲ್ಲಲ್ಲ ಸರ್, ಈ
ವರ್ಷ ಆಗುತ್ತೆ ಅಂದ್ಕೊಂಡಿದ್ದೆ. ಸರ್, ನಾನು ಬಹಳ ಬಹಳ ನಾನು ಆಶಾವಾದಿ ಸರ್, ನಾನು ನಿರಾಶಾವಾದಿ ಅಲ್ಲ. ನಾನು ಖಂಡಿತ ಆಗುತ್ತೆ. ಜನಗಳು ಈ ಒಂದು ಮಾತಾಡೋರು ಯಾರು ಇರಲಿಲ್ಲ, ಎಲ್ಲರೂ ಕೂಡ ಸೋಲು ಗೆಲ್ಲಲು ಭಯ ಪಡ್ಕೊಂಡಿಲ್ಲ. ಈ ದಾರಿಯಲ್ಲಿ ಹೋಗೋರು, ನಮ್ಗೆ ಆ ಭಯ ಇಲ್ಲ ಸರ್, ನಮ್ಮಲ್ಲಿ ಪ್ರೆಷರ್ ಇಲ್ಲ. ನಾನು ಅದಕ್ಕೆ ಸ್ಟಾರ್ಟ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಏನೇಳಿ ರೋಡ್ದಾಗ ಇದು ಮಾಡಿಕೊಂಡು ಫಂಡ್ ಕಲೆಕ್ಟ್ ಮಾಡಿಕೊಂಡು ನಾನು ಯಾರು ಇವ್ರಿಗೆ ಎಷ್ಟು ಓಡಿಸಿದ್ದೆ ಅವ್ರಿಗೆ ಎಷ್ಟು ಓಡಿಸಿದ್ದೆ ಈ ಲೆಕ್ಕಾಚಾರ ಹಾಕಿ ಮಾಡ್ತಾ ಇಲ್ಲ. ಇದು ಸತ್ಯ ಅಂತ ಜನಕ್ಕೆ ಗೊತ್ತಾದ್ರೆ ಖಂಡಿತ ಬೆಂಬಲ ಕೊಡ್ತಾರೆ. ನನಗೆ ನಂಬಿಕೆ ಇದೆ, ಸತ್ಯವಂತ ಇದೆ, ಈ ಜಗತ್ತಲ್ಲಿ ಇದ್ದಾರೆ, ಈ ದೇಶದಲ್ಲಿ ಇದ್ದಾರೆ. ಇನ್ನೊಂದು ಯುವಕರು ಆಗೋದಿಲ್ಲ ಅಂತ ಅಂದ್ರೆ ನಿಮ್ಮ ನಿರೀಕ್ಷೆ ಫಸ್ಟ್ ಆಫ್ ಆಲ್ ನನ್ನ ಜೊತೆ ಬರೋರು ನನ್ನ ಭಾಳ ಪರ್ಫೆಕ್ಟ್ ಆಗಿ ಅವ್ರನ್ನ ತಯಾರಿ ಮಾಡಬೇಕು. ಈಗ ಇದೇ ಐಡಿಯಾಲಜಿ ಅವ್ರು
ಆಗಿದೆ ಸರ್ ಆಕ್ಚುಲಿ. ಸರ್ ಈಗ ಪ್ರಜೆ ಬದಲಾಗುತ್ತೆ ರಾಜಕಾರಣಿ ಬದಲಾಗುತ್ತೆ ಸರ್. ಪ್ರಜೆಗಳೇ ಬದಲಾಗಬೇಕು ಸರ್, ಪ್ರಜೆಗಳ ರಾಜಕಾರಣಿ ಬದಲಾಯಿಸೋದು. ಸೊ ಯಾವಾಗ ಪ್ರಜೆಗಳ ರಾಜಕಾರಣಿನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ತಾರೋ, ಸೊ ರಾಜಕಾರಣಿ ಪ್ರಜೆಗಳ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ. ದುಡ್ಡು ತಗೊಂಡಂತ ಪ್ರಜೆಗಳು ದುಡ್ಡು ಕೊಡ್ತಾರೆ ರಾಜಕಾರಣಿ. ಚಿತ್ರರಂಗದ ಬೇರೆ ನಟರು ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ ಸರ್ ಮುಂಚೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದ ಕೆಲವೆಲ್ಲ ಮಾತಾಡಿದ್ದಾರೆ. ಬಟ್ ಇದು ಬೇರೆ ಸರಿ ಇದೆ. ಏನ್ ಅದ ಹೇಳಿದ್ರು ರಾಜಕೀಯದಲ್ಲಿ ನಾವು ಯಾರು ಸಪೋರ್ಟ್ ಮಾಡ್ತಾರೆ ಇವ್ರಿಗೆಲ್ಲದು, ನಾವು ಯಾರು ಅನ್ನೋದ್ರಲ್ಲಿ ಇವ್ರಿಗೆಲ್ಲದು ಅದನ್ನ ಸರಿ ಇದ್ವಿ. ವಿಚಾರಕ್ಕೆ ಕೇಳಿ ಒಂದು ನಿಮಿಷ, ವಿಚಾರಣೆ ಅರ್ಥ ಮಾಡಿಕೊಂಡು ಓಟ್ ಹಾಕುವಂತ ಸಿಸ್ಟಮ್ ಬರಬೇಕು ಅಂತ ಇಲ್ಲ ಸರ್. ನಾಟ್ ಒಬ್ಬ ವ್ಯಕ್ತಿ ಫೇಮಸ್, ಒಬ್ಬ ವ್ಯಕ್ತಿ ದೊಡ್ಡವನ, ಒಬ್ಬ ವ್ಯಕ್ತಿ ಹೆಸರಿದೆ ಅಲ್ಲ ಸರ್. ಆ ವ್ಯಕ್ತಿ ಏನ್ ಮಾಡ್ತಾನೆ, ಹ್ಯಾಕ್ ಕೆಲಸ ಮಾಡ್ತಾನೆ, ಯಾವ ರೀತಿ ವರದಿ ಕೊಡ್ತಾನೆ, ಯಾವ ರೀತಿ ಕರಪ್ಷನ್ ಕಟ್ ಮಾಡ್ತಾನೆ, ಯಾವ ರೀತಿ ರಿಪೋರ್ಟಬಲ್ ಆಗಿರ್ತಾನೆ, ಯಾವ ರೀತಿ ಅಕೌಂಟಬಲ್ ಆಗಿರ್ತಾನೆ, ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ತಗೊಂತಾನೆ, ಇಷ್ಟು ವಿಷಯಗಳು ಬಹಳ ಮುಖ್ಯ ಸರ್ ಇಲ್ಲಿ. ಸೊ ಇದನ್ನ ನಾವು ಮಾತಾಡ್ತಾನೆ ಇಲ್ಲ. ಇದು ನಮ್ಗೆ ಬೇಕಾಗಿದ್ರ ಕೂತಿದ್ದೀವಿ ನಾವು. ನಮಗ್ ಬೇಕಾಗಿರೋದೇನು, ಒಂದು ವೈಭವೀಕರಣ, ಯಾರ ಮಧ್ಯ ಯುದ್ಧ ನಡೆದಂಗೆ, ಓ ಅವ್ರು ಗೆಲ್ತಾರ ಇವ್ರು ಗೆಲ್ತಾರ ಅಂತ. ಸೊ ಅದು ಪ್ರಜಾಪ್ರಭುತ್ವ ಅಲ್ಲ. ಇವಾಗ ನೋಡಿ 39% ವೋಟಿಂಗ್ ಆಗಿದೆ ಆಂಧ್ರದಲ್ಲಿ, ಅರ್ಥ ಆಯ್ತು. ಡೆಮಾಕ್ರಸಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ ನೋಡಿ, ಜನ ಹೋಪ್ಸೆ ಕಳ್ಕೊತಾ ಇದ್ದಾರೆ. ಏನಕ್ಕೆ ವೋಟ್ ಹಾಕೋದು, ಯಾರು ವೋಟ್ ಹಾಕೋದು, ಇಷ್ಟೇ ನಮ್ಮ ಕತೆ. ಏನು ಬದಲಾವಣೆ ಆಗಲ್ಲ. ನಾವು ಹೋಪ್ಲೆಸ್ ಸಮಾಜದಲ್ಲಿ ನಾಳೆ ನಿಮ್ಮಂತ ಯುವಕರಲ್ಲಿ ಸಮಾಜ ಸುಧಾರಣೆ ಅಲ್ವಾ ಸರ್ ಇದು? ಅಲ್ಲ ಅಲ್ಲ, ರಾಜಕೀಯ ಕ್ಷೇತ್ರ ಬಿಸ್ನೆಸ್ ಇದು ಸಮಾಜ.
ಸರ್ ಈಗ ಇವತ್ತಿನ ಸಿಚುವೇಶನ್ದಲ್ಲಿ ಕಾಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ ಜಾತಿ ರಾಜಕಾರಣ ಅನ್ನೋದು. ಕಾಸ್ಟ್ ಕ್ಯಾಸ್ಟ್ ಅಲ್ಲ ಸರ್, ಕಾಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಅನ್ಸುತ್ತೆ ಅಂತ ಹೇಳಿದ್ನ ಅಲ್ಲ ನೀವು ಅನ್ಸ್ಬೋದು, ಬಟ್ ನನಗೆ ಅಂತ ತಿಳಿದು
ಎಷ್ಟೋ ಜನ ತಮ್ಮ ಹೆಸರನ್ನ ಪ್ರಜಾಕೀಯ ಅಂತ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ, ರಘು ಪ್ರಜಾಕೀಯ, ಸಂತೋಷ್ ಪ್ರಜಾಕೀಯ, ಏನೋ ಯಾರು ಸಿಕ್ಕಾಪಟ್ಟೆ ಪ್ರಜಾಕೀಯ ಮಾಡ್ಕೊಂಡಿದ್ದಾರೆ, ಆಶಾರಾಣಿ ಪ್ರಜಾಕೀಯ, ಈ ತರ ಸಿಕ್ಕಾಪಟ್ಟೆ ಜನ ಪ್ರಜಾಕೀಯ ಅಂತ ಮಾಡ್ಕೊಂಡಿದ್ದಾರೆ. ಇರ್ಬೋದು, ಹೇಳಿ ಅದೇ ಹೇಳಿ ಅದು ನಿಜವಾಗಿದಲ್ವಾ, ನನಗೆ ಎಲ್ಲರಿಗೂ ಅರ್ಥ ಆಗಿ ಅಂತಾನೆ ಮಾಡಿರ್ತಾರೆ. ಇದು ಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ. ಇಬ್ರು ಚಿತ್ರನಟರನ್ನ ಸಿನಿಮಾ ನಟರ ಬಗ್ಗೆ ಆ ರೀತಿ ಮಾತಾಡುವಂಥದ್ದು. ನಾನಿಲ್ಲಿ ಸಿನಿಮಾ ನಟನಾಗಿ ಬಂದಿಲ್ಲ, ನಾನು ಹೋಗಿ ಮೇಕಪ್ ಹಾಕೊಂಡು ಶೂಟಿಂಗ್ ಹೋದಾಗ ಸಿನಿಮಾ ನಟ. ನಾನಿಲ್ಲಿ ಬಂದಿರೋದು ಒಂದು ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರ ತಾವು ಸಿನಿಮಾ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಆ ಪ್ರಶ್ನೆ ಕೇಳಬೇಕು. ಅಲ್ಲ ಸರ್, ಅವ್ರನ್ನ ಕೇಳಿದವ್ರು ಯಾರು, ಕೇಳಿಸ್ಕೊಂಡವ್ರು ಯಾರು, ಅವ್ರಿಗೆ ಮುಂದೆ ಕೇಳಬೇಕು. ನಾನು ಥರ್ಡ್ ಪಾರ್ಟಿ ಸರ್. ನಾನು ಫಸ್ಟ್ ಆಫ್ ಆಲ್ ರಾಜಕೀಯದ ಬಗ್ಗೆ ಮಾತಾಡಲ್ಲ ಸರ್, ನನಗೆ ರಾಜಕೀಯ ಗೊತ್ತಿಲ್ಲ, ನನಗೆ ರಾಜಕೀಯ ಬೇಕಾಗಿಲ್ಲ. ನಾನು ಪ್ರಜಾಕೀಯದ ಬಗ್ಗೆ ಮಾತಾಡ್ತೀನಿ, ಪ್ರಜಾಕಾರ್ಯದ ಬಗ್ಗೆ. ನನ್ನ ವಿಷಯ ಹೇಳಿದ್ದು ಪ್ರಜೆಗೆ ಸಂಬಂಧಪಟ್ಟಿದ್ದು, ರಾಜ್ಯಕ್ಕೆ ಸಂಬಂಧಪಟ್ಟು ನಾನು ಅಲ್ಲೋಗ್ ಸೇರ್ಕೊಂತಿದ್ದೆ. ಶ್ರೀಕಾಂತ್ ನಮ್ಮ ಪಕ್ಷದ ಜೊತೆ ವಿಲೀನ ಆಗಲಂತಂದ್ರೆ ಯಾವ್ದಾದ್ರು ಇಲ್ಲ ಸರ್, ಅದನ್ನು ನೋಡಿ ಸರ್, ಅದಕ್ಕೆ ಆಪರೇಟ್ ಕೊಡ್ತೀನಿ ನಿಮ್ಮ ಕೈಗೆ. ಅದೇ ಕಾರಣಕ್ಕೂ ಕೂಡ ಈ ಮುಂದೆ ನಾಳೆ ನಮ್ಗೆ ಒಂದು 4 ಸೀಟ್ ಸಿಗ್ಬೋದು, 10 ಸೀಟ್ ಸಿಗ್ಬೋದು, ಎಷ್ಟೇ ಸೀಟ್ ಸಿಗ್ಬೋದು, ಅಲ್ಲೂ ಕೂಡ ಜನರು ಕೇಳಿ ನಿಮ್ಗೆ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅದನ್ನೇ ಮಾಡೋದು. ನಾವು ನಿಮ್ಗೆ ಯಾವ ಕಂಡೀಷನ್ಸ್ ಬೇಕು ಅಂತ ಜನನೇ ಕೇಳ್ತೀವಿ, ಅವ್ರು ಯಾವ ಕಂಡೀಷನ್ಸ್ ಹಾಕ್ತಾರೆ ಈ ಕಂಡೀಷನ್ ಓಕೆ ಮಾಡಪ್ಪ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಗ್ರೂಪ್ ಎಲ್ಲ ನಾನು ಬಳಸ್ಕೊಂಡ್ಬಿಟ್ಟಿದ್ದೀನಿ. ಅಧಿಕಾರಕ್ಕೋಸ್ಕರ ನಾನು ಅವ್ರ ಜೊತೆ ಸೇರ್ತೀನಿ, ಇವ್ರ ಜೊತೆ ಸೇರಂಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ಸೇರಲ್ಲ ಪ್ರಜೆಗಳ ಜೊತೆನೆ. ಪ್ರಜೆಗಳು ಹೇಳೋದನ್ನು ಕೇಳೋ ಪಕ್ಷ ಬೇಕು ಅನ್ನೋದೇ ನಮ್ಮ ಮೇನ್ ಐಡಿಯಾ. ಅಲ್ಲ ಸರ್, ನೀವು ಅವ್ರ ಹತ್ರ ಏನೇ ಬಳಸ್ಕೊಂಡ್ರು ಕೂಡ ಸಂವಿಧಾನ ಗಡಿನೇ ಕೂಡ ನೀವು 4 ಸೀಟ್ ಗೆದ್ದಿರಿ, ಅವ್ರು ಬೇರೆ ಯಾವ ವಾಣಿಜ್ಯಗಳಿಗೆ ಇಬ್ಬರು ಅನ್ನೋದ್ರೂ ಕೂಡ ನಿಮ್ಮಲ್ಲಿರೋ ನೀವೇನೋ ಅವ್ರ ಕಂಟ್ರೋಲೇಬಲೇ ಆಗಲ್ಲ ಸರ್. ಮತ್ತೆ ಅವ್ರ ನೀವು ಗೆಲ್ಲೋ ಗೆಲ್ಲಿಸ್ತೀರಿ ಸರ್, ಓಕೆ, ಸಂವಿಧಾನನೇ ಅದಕ್ಕೆ ಅವಕಾಶ ಕೊಡುತ್ತೆ. ಇಬ್ರು ಒಂದಂದ್ರೆ 50% ಒಂದಂದ್ರೆ ಅವ್ರ ನಿಮ್ಮ ಸತ್ಯ.
ಬಟ್ ನನ್ ಬೋಟ್ ವೇಸ್ಟ್ ಆಗುತ್ತೆ ಅನ್ನೋದು ತುಂಬಾ ಜನಕ್ಕೆ. ನಾನು ಗೆದ್ದಿರ್ತೀನಿ, ಭಾಗ ಹಿಡಿದಿದ್ದು ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಹೇಳ್ಕೊಬೇಕಲ್ಲ, ಹೇಳ್ಕೊಳ್ಳಿ ಪರವಾಗಿಲ್ಲ, ನಿಮ್ ಓಟ್ ಯಾರು ಹಾಕಿದ್ರು ನೋಡಿರಲ್ಲ. ನಾನು ನೀವು ಯಾವ್ದು ಗೆದ್ದು ಅವ್ರಿಗೆ ಹಾಕಿದ್ರೆ ಅಂತ ಹೇಳ್ಕೊಳ್ಳಿ ನೋಡಿ. ಇವಾಗ ಅಟ್ಲೀಸ್ಟ್ ಆತ್ಮತೃಪ್ತಿ ಕೊಟ್ಟಾಗಿ ಸರ್ ಮತದಾರಿಗೆ. ಓಕೆ ಸರ್, ಚುನಾವಣಾ ಪ್ರಚಾರ ಬಂದಿದ್ದೀನಿ, ಮತದಾರಿಗೆ ಹೇಳಿ ಸರ್. ಎಲ್ಲ ಹೇಳಿದ್ರು ಮತದಾರಿಗೆ ಸರ್, ದಯವಿಟ್ಟು ಬದಲಾವಣೆ ಇದು ಮಾಡಿ, ಸತ್ಯ ಅನ್ಸದೆ ಸಪೋರ್ಟ್ ಮಾಡಿ ಸರ್. ನಾಳೆ ಎರಡಿದೆ, ಬಳ್ಳಾರಿ ಆಗಿಲ್ಲ, ಏಳು ಕ್ಷೇತ್ರಕ್ಕೂ ಹೋಗ್ತಾ ಇದೆ. ಶಿವಮೊಗ್ಗ, ಸಿರಿಸಿರಿ, ಉತ್ತರ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಸರ್, ಬೀದರಿಂದ ಉಳಿಸ್ಕೊಂಡ್ಬರ್ತಾ ಇದೆ. ಗೆಳೆಯರೇ, ಇದು ಪ್ರಜಾಕೀಯದ ಗೆಳೆಯರೇ, ಧನ್ಯವಾದಗಳು ವಾಚ್ ಮಾಡಿದ್ದಕ್ಕೆ. ಇದು ಕೊಪ್ಪಳದ ಒಂದು ಮೀಡಿಯಾ ಕ್ಲಬ್. ಇಲ್ಲಿ ಕೊಪ್ಪಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಯಿತು. ಶರಣಯ್ಯ ಬಂಡಿಮಠ ಅನ್ನೋರು ಅಭ್ಯರ್ಥಿ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಸಿರಿಸಿನಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿ ಶ್ರೀ ಸುನೀಲ್ ಪವಾರ್ರೊಂದಿಗೆ. ಜೈ ಪ್ರಜಾಕೀಯ.